ಕರ್ನಾಟಕದ ಗ್ರಾಮ ಗ್ರಾಮದಲ್ಲಿ ಹನಿ ನೀರಿಗೂ ಹಾಹಾಕಾರ. ಸಂಕಷ್ಟದಲ್ಲಿ ತಮಿಳುನಾಡಿಗೆ ರಾಜ್ಯ ಸರ್ಕಾರ ಕಾವೇರಿ ನೀರನ್ನು ಬಿಟ್ಟಿದೆ. ಶ್ರೀರಂಗಪಟ್ಟಣದ KRS ಡ್ಯಾಂನಿಂದ ನೀರು ಬಿಡುಗಡೆಯಾಗಿದೆ. ತೀವ್ರ ಸಂಕಷ್ಟದ ನಡುವೆಯೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಲಾಗಿದೆ. KRSನಿಂದ 4,000 ಕ್ಯೂಸೆಕ್ಗೂ ಅಧಿಕ ನೀರು ಬಿಡುಗಡೆಯಾಗಿದೆ. ರಾಜ್ಯದಲ್ಲಿ ಜಲಕ್ಷಾಮ ಎದುರಾಗಿದ್ರೂ ಕೂಡ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಿದೆ. ದಿನನಿತ್ಯವಾದ ಇವತ್ತಿಂದ ಅಲ್ಲ, ಕಳೆದ 2 ತಿಂಗಳಿಂದನೇ ನೀರಿಗೆ ತತ್ವಾರ ಶುರುವಾಗಿದೆ ರಾಜ್ಯದಲ್ಲಿ. ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ಗ್ರಾಮ ಗ್ರಾಮದಲ್ಲೂ ಕೂಡ ಹನಿ ನೀರಿಗೂ ಹಾಹಾಕಾರ ಅನ್ನೋ ಪರಿಸ್ಥಿತಿ. ಪ್ರತಿನಿತ್ಯ ಜನ ನೀರಿನ ಬವಣೆಯಿಂದ ಪರಿತಪಿಸ್ತಾ ಇದ್ದಾರೆ. ಕುಡಿಯೋದಕ್ಕೆ, ಗೃಹ ಬಳಕೆಗೆ ನೀರಿಲ್ಲ ಅಂತ ಪರಿಸ್ಥಿತಿ ಹೀಗಿರುವಾಗ ರಾಜ್ಯ ಸರ್ಕಾರ ಇದೆಲ್ಲವನ್ನು ಮನಗಂಡಿದ್ದೂ ಕೂಡ ಇದರ ಮಧ್ಯೆ ತಮಿಳುನಾಡಿಗೆ 4,000 ಕ್ಯೂಸೆಕ್ಕೂ ಅಧಿಕ ನೀರನ್ನು ಹರಿದು ಬಿಟ್ಟಿದೆ. ಎರಡು ಮೂರು ದಿನದಲ್ಲಿ 70 ಅಡಿಗೆ ಕುಸಿಯಲಿದೆ KRS ನೀರಿನ ಮಟ್ಟ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ರೆ 2-3 ದಿನದಲ್ಲೇ 70 ಅಡಿಗೆ ಕುಸಿಯುತ್ತೆ. ನೀವು ಅದರಲ್ಲಿ ಡೆಡ್ ಸ್ಟೋರೇಜನ್ನು ತೆಗೆದ್ರೆ ಯಾವ್ಯಾವ ಜಿಲ್ಲೆಗೆ ಅದರಿಂದ ನೀರು ಪೂರೈಕೆ ಆಗಬೇಕು, ಅಲ್ಲಿ ಇನ್ನು ಉಳಿಕೆ ಬಳಕೆಗೆ ಸಿಗುವಂಥ ನೀರೆಷ್ಟು ಎಲ್ಲ ಲೆಕ್ಕಾಚಾರ ಹಾಕಿದರೆ ಮುಂದಿನ 2 ತಿಂಗಳ ರಾಜ್ಯದ ಪರಿಸ್ಥಿತಿ ಏನಪ್ಪ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.